ಹುಕ್ಕೇರಿ ತಾಲೂಕಿನ ಹೆಬ್ಬಾಳ್ ಗ್ರಾಮದಲ್ಲಿ ಬಸವತತ್ವ ಆಧಾರಿತ ಪ್ರವಚನ ಹಾಗೂ ವಿವಿಧ ಸಾಂಪ್ರದಾಯಿಕ ಕಾರ್ಯಕ್ರಮಗಳು ಜರುಗಿದವು. ಹುಕ್ಕೇರಿ ತಾಲೂಕಿನ ಹೆಬ್ಬಾಳ್ ಗ್ರಾಮದಲ್ಲಿ ಇತ್ತೀಚೆಗೆ ಬಸವತತ್ವ ಆಧಾರಿತ ಪ್ರವಚನ, ವಚನ ಸಾಹಿತ್ಯ, ಸಂಗೀತ, ತತ್ವಪದ, ನಾಟಕ ಸೇರಿದಂತೆ ವಿವಿಧ ಸಾಂಪ್ರದಾಯಿಕ ಕಾರ್ಯಕ್ರಮಗಳು ಜರುಗಿದವು. ಹೆಬ್ಬಾಳ್ ಗ್ರಾಮದಲ್ಲಿ ಕಳೆದ 2 ವರ್ಷಗಳಿಂದ ವೈದ್ಯ ಬಸವರಾಜ್ ಪಂಡಿತರ ಮಾರ್ಗದರ್ಶನದಲ್ಲಿ ಪ್ರತಿದಿನ ನಡೆಯುವ ಕಾರ್ಯಕ್ರಮಗಳು ಮೌಢ್ಯ, ಕಂದಾಚಾರ್ಯ, ಜಾತೀಯತೆ, ಮೂಢನಂಬಿಕೆಗಳಂತಹ ಅನಿಷ್ಟ ಪದ್ಧತಿಯನ್ನು ನಿರ್ಮೂಲನೆ ಮತ್ತು ವಚನ ಸಾಹಿತ್ಯದ ಶರಣರ ಬಗ್ಗೆ ತಿಳಿಸುವ ಮೂಲಕ ಪ್ರತಿದಿನ 1 ತಾಸು ಅವಧಿಗೆ ಪ್ರವಚನ ನಡೆಯುತ್ತಿರುವುದು ವಿಶೇಷವಾಗಿದೆ. ಗ್ರಾಮದ ಎಲ್ಲ ಬಸವ ಭಕ್ತರು ಪ್ರವಚನ ಆಲಿಸುವುದು ನಮಗೆ ಸಂತಸ ತಂದಿದೆ ಎಂದು ವೈದ್ಯ ಬಸವರಾಜ್ ಪಂಡಿತ್ ಸ್ವಾಮೀಜಿ ಹೇಳಿದರು. ಕಲ್ಯಾಣ ಹೆಬ್ಬಾಳದಲ್ಲಿ ಪ್ರತಿನಿತ್ಯ ನಾವು ಬಸವ ಉತ್ಸವವನ್ನು ಆಚರಣೆ ಮಾಡ್ತೀವಿ. ಬಸವ ಕಲ್ಯಾಣದಲ್ಲಿ 2 ದಿವಸ 3 ದಿವಸ ಬಸವ ಉತ್ಸವವನ್ನು ಆಚರಣೆ ಮಾಡ್ತಾರೆ. ಆದರೆ ಸರ್ಕಾರ ಅನುದಾನ ಕೊಟ್ಟಿಲ್ಲ ಅಂತೇಳಿ 3 ವರ್ಷಕ್ಕೆ 2 ವರ್ಷಕ್ಕೆ 5 ವರ್ಷಕ್ಕೆ ಒಂದ್ಸರಿ ಆಚರಣೆ ಮಾಡ್ತಾರೆ. ಆದರೆ ನಾವು ಈ ಊರಿನ ಹೆಸರು ಹೆಬ್ಬಾಳ, ಅದಕ್ಕೆ ಕಲ್ಯಾಣ ಅಂತ ಹೆಸರನ್ನ ಇಕ್ಕಿದ್ದೀವಿ. ಯಾಕೆ ಅಂತಂದ್ರೆ ಇಲ್ಲಿರುವ ಮಕ್ಕಳು ಪ್ರತಿನಿತ್ಯ 3 ವೇಳೆ ಇಷ್ಟಲಿಂಗ ಪೂಜೆಯನ್ನ ಮಾಡ್ಕೊಂತಾರೆ. ಮತ್ತೆ ಎಲ್ಲ ಚಿಕ್ಕ ಮಕ್ಕಳು ಲಿಂಗಧಾರಣೆಯನ್ನ ಮಾಡ್ಕೊಂಡಿದ್ದಾರೆ. ಸದಾ ವಿಭೂತಿ ಧಾರಣೆನ ಮಾಡಿಕೊಂಡು ರುದ್ರಾಕ್ಷಿನ ಮಾಲೆನ ಹಾಕೊಂಡು ಯಾವಾಗಲೂ ವಚನಗಳನ್ನೇ ಹೇಳ್ಕೊಂಡು ವಚನಗಳನ್ನೇ ಪ್ರಾಣ ಜೀವಾಳವಾಗಿ ಮಾಡ್ಕೊಂಡಿದ್ದಾರೆ ಇಲ್ಲಿನ ಮಕ್ಕಳು. ಈ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾಟಕ ಪ್ರದರ್ಶನದಲ್ಲಿ ಭಾಗವಹಿಸಿದ ಪಾತ್ರಧಾರಿಗಳು ನಾಟಕ ಉದ್ದೇಶಿಸಿ ಮಾತನಾಡಿದರು. ಬಿ.ಆರ್. ಅಂಬೇಡ್ಕರ್ ಅವರ ಪಾತ್ರವನ್ನು ಕೂಡ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಈ ನಾಟಕದ ಮುಖಾಂತರ ಜನರಿಗೆ ಅಂಬೇಡ್ಕರ್ ಅವರು ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಕೂಡ ಸಮಾನತೆ ಕೊಡಿಸ್ಬೇಕು, ಜೊತೆಗೆ ಮತದಾನ ಮಾಡುವ ಹಕ್ಕು, ಪ್ರತಿ ದಲಿತರಿಗೂ ಕೂಡ ಎಲ್ಲ ಶ್ರೀಮಂತರು ಮತ್ತು ಎಲ್ಲ ದಲಿತರು ಕೂಡ ಸಮಾನರು ಮನುಷ್ಯರು ಎಂಬುವಂತಹ ಒಂದು ಹಕ್ಕನ್ನು ತಂದುಕೊಟ್ಟವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು. ಹೆಣ್ಣು ಮಕ್ಕಳಿಗೆ ಬೆಲೆ ಅನ್ನೋದೇ ಇರ್ತಿರ್ಲಿಲ್ಲ. ನಮ್ಮ ಚಿಕ್ಕ ವಯಸ್ಸು ನಮ್ಮಷ್ಟು ವಯಸ್ಸಿನವ್ರಿಗೆ ಮದುವೆ ಮಾಡಿಸ್ತಿದ್ರು. ಆದರೆ ಈಗ ಅಂಥ ಕಾಲಿಲ್ಲ. ನಮಗೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದ ಹೆಣ್ಣಿಗೆ ಒಂದು ಬೆಲೆಯನ್ನು ಕೊಟ್ಟಿದ್ದಾರೆ. ಸಂದರ್ಭದಲ್ಲಿ ಗ್ರಾಮದ ಹಿರಿಯರಾದ ಮಹೇಶ್ ಡೋಳಿ, ಪ್ರಭುಗುಂಡಿ, ಬಸಮ್ಮ ಚುಲುಮಿ, ಮಹದೇವಮ್ಮ ಕಾಡಗಿ, ಮಹಾಂತೇಶ್ ಚೌಗ್ಲಾ, ಬಸವರಾಜ್ ನೆಲಜಿ ಸೇರಿದಂತೆ ಹೆಬ್ಬಾಳ್ ಗ್ರಾಮದ ಬಸವ ಭಕ್ತರು ಉಪಸ್ಥಿತರಿದ್ದರು.